ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡ್ರೀಮ್ ಎಲೆವೆನ್ ನೀವು ಅರ್ನ್ ಮಾಡಿರೋ ಮನೇನ ಯಾವ ರೀತಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ವಿತ್ಡ್ರಾ ಮಾಡ್ಕೊಳ್ಳೋ ಅಂತ ತಿಳಿಸ್ಕೊಡ್ತೇನೆ. ಸೊ ಯಾವ ರೀತಿ KYC ಕಂಪ್ಲೀಟ್ ಮಾಡೋದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋಕೆ ಇಷ್ಟ ಇದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ನಾನು ಇಲ್ಲಿ ಬಂದುಬಿಟ್ಟು ವೆರಿಫೈ ನೋವು ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಕ್ಲಿಕ್ ಮಾಡಿಕೊಂಡ ತಕ್ಷಣ ಫ್ರೆಂಡ್ಸಿಗೆ ನಮ್ಮ ಮೊಬೈಲ್ ನಂಬರ್ ವೆರಿಫೈ ಆಗಿರುತ್ತೆ ಆಲ್ರೆಡಿ. ಸೊ ಫ್ರೆಂಡ್ಸಿಗೆ ನಮ್ಮ ಇಮೇಲ್ ಅಡ್ರೆಸ್ ಇರುತ್ತೆ ನೋಡಿ, ವೆರಿಫೈ ಅಂತ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ತಕ್ಷಣ ಫ್ರೆಂಡ್ಸಿಗೆ ನಿಮ್ಮ ಇಮೇಲ್ ಅಡ್ರೆಸ್ ನೀವು ಇಲ್ಲಿ ಬರೀಬೇಕಾಗುತ್ತೆ. ಆನಂತರ ಗೆಟ್ OTP ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿಕೊಂಡ ನಂತರ ಫ್ರೆಂಡ್ಸ್ ಈಗ ನಿಮ್ಮ ಜಿಮೇಲ್ ಅಡ್ರೆಸ್ಗೆ OTP ಹೋಗುತ್ತೆ. ನೀವು ಯಾವ ಇಮೇಲ್ ಅಡ್ರೆಸ್ ಕೊಟ್ಟಿರುತ್ತೆ ನೋಡಿ, ಆ ಒಂದು ಇಮೇಲ್ ಅಡ್ರೆಸ್ಗೆ OTP ಹೋಗಿರುತ್ತೆ. ಸೊ ಜಿಮೇಲ್ ಎರಡು ಒಂದೇ ಸರ್ 26 ಅಂತ ಬಂದಿದೆ, ಅದನ್ನು ನಾನು ಈಗಲೇ ಎಂಟರ್ ಮಾಡ್ಕೊಳ್ತೇನೆ. ಈಗ ಲೋಡಿಂಗ್ ಆಗ್ತಿದೆ, ನೋಡ್ಬೋದು ಫ್ರೆಂಡ್ಸ್ ಇಲ್ಲಿಗ ವೆರಿಫೈ ಆಗಿದೆ ಇಮೇಲ್ ಅಡ್ರೆಸ್. ಸೊ ಈಗ ಎರಡನೇದಾಗಿ ಫ್ರೆಂಡ್ಸ್ ಪಾನ್ ಕಾರ್ಡ್ ನೋಡ್ಬೋದು, ಇಲ್ಲಿ ವೆರಿಫೈ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಕ್ಲಿಕ್ ಮಾಡಿಕೊಂಡ ತಕ್ಷಣ ಫ್ರೆಂಡ್ಸ್ ಈಗ ನಮ್ಮ ಫುಲ್ ಅಡ್ರೆಸ್ಸನ್ನು ನಾವು ಇಲ್ಲಿ ಬರಬೇಕಾಗುತ್ತೆ. ಅಂದರೆ ಇಮೇಲ್ ಅಡ್ರೆಸ್ ಮೇಲೆ ಏನಿದೆ ನೋಡಿ, ಅಂದರೆ ಪಾನ್ ಕಾರ್ಡ್ ಮೇಲೆ ಏನಿದೆ ನೋಡಿ, ಅದನ್ನು ನಾವಿಲ್ಲಿ ಬರ್ಕೊಳ್ಬೇಕಾಗುತ್ತೆ. ಸೊ ನಂತರ ಪಾನ್ ನಂಬರನ್ನು ನಾವಿಲ್ಲಿ ಬರ್ಕೊಳ್ಬೇಕಾಗುತ್ತೆ. ಸೊ ಇದಾದ ನಂತರ ಫ್ರೆಂಡ್ಸ್ ಈಗ ನಮಗಿಲ್ಲಿ ಡೇಟ್ ಆಫ್ ಬರ್ತ್ ನಾವಿಲ್ಲಿ ಬರ್ಕೊಳ್ಬೇಕಾಗುತ್ತೆ. ಸೊ ನಮ್ಮ ಡೇಟ್ ಆಫ್ ಬರ್ತ್ ಏನಿದೆ ಅದನ್ನು ಬರ್ಕೊಳ್ಬೇಕಾಗುತ್ತೆ. ನಂತರ ನಮ್ಮ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು 2004 ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಅಡ್ರೆಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಅಂದರೆ ನಿಮ್ಮ ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಫ್ರೆಂಡ್ಸ್ ಇಲ್ಲಿ ಏಪ್ರಿಲ್ ಅಂತಿದೆ ನೋಡಿ. ಸೊ ಅದ್ರ ಕಡೆ ಒಂದು ಇಲ್ಲಿ ಎರೋ ಮಾರ್ಕ್ ಇದೆ, ಈ ಕಡೆ ಮಾಡ್ತೋಗಿ ಫ್ರೆಂಡ್ಸ್, ನಿಮ್ಗೆ ಯಾವ ಡೇಟ್ ಆಫ್ ಬರ್ತ್ ಆಗಿರುತ್ತೆ ನೋಡಿ ಅದು. ಸೊ ನಾನು ಇಲ್ಲಿಗೆ ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೊ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಕ್ಲಿಕ್ ಮಾಡಿಕೊಂಡ ತಕ್ಷಣ ಫ್ರೆಂಡ್ಸ್ ಅಪ್ಲೋಡ್ ಪಾನ್ ಪ್ರೂಫ್ ಅಂತ ಇರುತ್ತೆ, ಅಂದರೆ ನೀವು ಫೋಟೋನ ಹೊಡೆದಿಟ್ಕೊಳ್ಬೇಕಾಗುತ್ತೆ. ಸೊ ಫ್ರೆಂಡ್ ಪೇಜ್, ಸೊ ನಾನು ಈಗ ಇಲ್ಲಿ ಫೋಟೋವನ್ನು ಹೊಡೆದಿಟ್ಕೊಂಡಿದ್ದೆ ಆಲ್ರೆಡಿ. ಸೊ ಅಪ್ಲೋಡ್ ಪಾನ್ ಪ್ರೂಫ್ ಅಂತ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಅಪ್ಲೋಡ್ ಫ್ರಮ್ ಗ್ಯಾಲರಿ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡಿಕೊಂಡ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಮಗೆ ಈ ರೀತಿ ಇಂಟರ್ವ್ಯೂಸ್ ಬರುತ್ತೆ. ಈಗ ನಾವು ಇಲ್ಲಿ ಪಾನ್ ಕಾರ್ಡನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಸೊ ಅದನ್ನು ಕ್ರಾಪ್ ಮಾಡ್ಕೊಳ್ತೇನೆ ಈ ರೀತಿಯಾಗಿ. ಸೊ ನಂತರ ಫ್ರೆಂಡ್ಸ್ ಈಗ ನಾನು ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಡನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಫ್ರೆಂಡ್ಸ್ ನಮಗೆ ಸಬ್ಮಿಟ್ ಡೀಟೇಲ್ಸ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿಕೊಂಡ ನಂತರ ಫ್ರೆಂಡ್ಸ್ ನೋಡ್ಬೋದು ನಮಗೆ ಇಲ್ಲಿ ಲೋಡಿಂಗ್ ಆಗ್ತಿದೆ, ವೇಟ್ ಮಾಡೋಣ. ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಈಗ ಪಾನ್ ಕಾರ್ಡ್ ವೆರಿಫೈ ಆಗಿದೆ. ಸೊ ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇನ್ನು ರಿವ್ಯೂ ಅಂತ ಇದೆ, ನಾನು ಇಲ್ಲಿಗೆ ವೆರಿಫೈ ಅಂತಿದೆ ನೋಡಿ, ಅದರ ಮೇಲೆ ಮತ್ತೆ ಕ್ಲಿಕ್ ಮಾಡ್ಕೊಳ್ತೇನೆ. ಬ್ಯಾಂಕ್ ಅಕೌಂಟ್ಸ್ ವೆರಿಫೈ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡಿಕೊಂಡ ನಂತರ ನಾನು ಇಲ್ಲಿ ಅಕೌಂಟ್ ನಂಬರನ್ನ ಎಂಟರ್ ಮಾಡ್ತೇನೆ, ಮತ್ತೆ ಅದು ಅಕೌಂಟ್ ರೀಟೈಪ್ ಮಾಡ್ತೇನೆ. ಸೊ ಫ್ರೆಂಡ್ಸ್ ಈಗ IFSC ಕೋಡನ್ನು ನಾನು ಇಲ್ಲಿ ಬರೀತೇನೆ. ಸೊ ಮತ್ತೆ ಈಗ ನೋಡ್ಬೋದು ಆಟೋಮೆಟಿಕ್ಕಾಗಿ ಇಲ್ಲಿ ಅಪ್ಲೋಡ್ ಆಗಿದೆ. ಸೊ ಈಗ ನಾನು ಅಪ್ಲೋಡ್ ಬ್ಯಾಂಕ್ ಪ್ರೂಫ್ ಅಂತಿದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ತೇನೆ. ಈಗ ನಾನು ಬ್ಯಾಂಕ್ ಪಾಸ್ಬುಕ್ ಫ್ರಂಟ್ ಪೇಜನ್ನು ಇಲ್ಲಿ ಫೋಟೋವನ್ನು ಕ್ಲಿಕ್ ಮಾಡಿ ಹಾಕ್ಕೊಳ್ತೇನೆ. ಸೊ ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಈಗ ಸಬ್ಮಿಟ್ ಮೇಲೆ ಸಬ್ಮಿಟ್ ಡೀಟೇಲ್ಸ್ ಅಂತ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಫ್ರೆಂಡ್ಸ್ ಈಗ ಇದಿಷ್ಟ ಆದಮೇಲೆ ಈಗ ನಾವು ವಿತ್ಡ್ರಾವನ್ನು ಮಾಡ್ಕೊಳ್ಳೋದು ಮನಿ. ಸೊ ಅದು ಅಂಡರ್ ರಿವ್ಯೂ ಅಲ್ಲಿ ಇದೆ. ಸೊ ಸ್ವಲ್ಪ ಹೊತ್ತು ಬಿಟ್ಟು ನೋಡ್ಬೋದು ಫ್ರೆಂಡ್ಸ್, ವಿತ್ಡ್ರಾ ಅಂದರೆ ಸಕ್ಸಸ್ಫುಲ್ ಆಗಿದೆ ಅಂತಂದರೆ ಅವರು ಒಂದು ರುಪೀಸನ್ನು ಕ್ರೆಡಿಟನ್ನು ಮಾಡ್ತಾರೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ. ನೀವೇನು ಲಿಂಕ್ ಕೊಟ್ಟಿದ್ದಾರೆ ನೋಡಿ ಅದೇ ಬ್ಯಾಂಕ್ ಅಕೌಂಟ್ಗೆ. ಸೊ ಇನ್ನೇನಾದರೂ ನಿಮಗೆ ಡೌಟ್ ಇದೆ ನೀವು ಕಮೆಂಟ್ ಬಾಕ್ಸ್ ಮೂಲಕ ಕೇಳ್ಬೋದು. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್, ಜೈ ಹಿಂದ್.